ಇವತ್ತು ಕೆಲವು ನಮ್ಮ ಪಕ್ಷಗಳ ತಗೊಂಡಂತ ನಿರ್ಣಯ ಏನಿದೆ ಹಾಗೂ ಆಡಳಿತ ಪಕ್ಷದಲ್ಲಿ ಇದ್ದಂತ ಬಿಜೆಪಿ ಪಕ್ಷ ಈ ನಿರ್ಣಯಗಳು ತಗೊಂಡು ಸುಮಾರು 2 ವರ್ಷದಿಂದ ಯಾವ ರೀತಿ ಈ ಒಂದು ರಾಜ್ಯದ ಮೇಲೆ ಪರಿಣಾಮ ಬಿದ್ದಿದೆ ಅವರ ಆಡಳಿತ ಇವನ್ನೆಲ್ಲ ಗಡಿಗೆಗೆ ಇಟ್ಕೊಂಡು ಗಮನಿಸಿದಲ್ಲಿ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗುತ್ತೆ. 2023 ವಿಧಾನಸಭೆ ಚುನಾವಣೆ ಇವರು ಅನ್ಕೊಂತಿರ್ಬೋದು ಎಲ್ಲೋ ಕಾಂಗ್ರೆಸ್ ಹಲೆ ಮೇಲೆ ಗೆದ್ದಿದ್ದೀನಿ ಅಂತ, ತಪ್ಪಿಳಿದುಕೋಬೇಡಿ. ಇದು ಕಾಂಗ್ರೆಸ್ ಹಲೆ ಮೇಲೆ ಗೆದ್ದಿರೋದಲ್ಲ, ಇದು ಬಿಜೆಪಿ ವಿರುದ್ಧವಾಗಿ ಗೆದ್ದಿರೋಂತ ಒಂದು ಚುನಾವಣೆ ಇದೆ. ಯಾಕಂದ್ರೆ ಇವ್ರು ಮಾಡಿದಂತ ಬಿಜೆಪಿ ಅವ್ರು ಮಾಡಿದಂತ ಕೆಲವು ಅಂಶಗಳು ಏನು ಮೀಸಲಾತಿ ವಿಚಾರಣೆ ಇರ್ಬೋದು, ಇಲ್ಲ ಹಿಜಾಬು ಅಲಾಲ್ ಅನ್ನೋದಿರ್ಬೋದು, ಇವೆಲ್ಲ ಎಲ್ಲೋ ಒಂದ್ ಕಡೆ ಕೆಲವು ವರ್ಗಗಳನ್ನ ಕ್ರೋಡೀಕರಣ ಮಾಡೋದಕ್ಕೆ ಇವರೇ ಸಹಕಾರ ಮಾಡೋದಕ್ಕೆ ಇವತ್ತು ಕೆಲಸಗಳು ಆಗಿದೆ ಅನ್ನೋದನ್ನ ನಾನು ಸ್ಪಷ್ಟನೆ ಕೋರ್ಬೇಕು. ಏನು ಅತಿ ದೊಡ್ಡ ಬದಲಾವಣೆ ಏನಾಗಿಲ್ಲ, ನಾನು ಇವತ್ತು ಏನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂದ್ರೆ ಈಗ ಏನೇ ಮಾತಾಡಿದ್ರು ಕೂಡ ಹತಾಶರಾಗಿ ಮಾತಾಡ್ತಾ ಇದಾರೆ ಪ್ರಜ್ವಲ್ ರೇವಣ್ಣ ಅವರು, ಜೆ ಡಿ ಎಸ್ ಪಕ್ಷದವರು ಅನ್ನೋ ಒಂದು ಭಾವನೆ ಎಲ್ಲರಿಗೂ ಕಾಡುತ್ತೆ. ಆದ್ರೆ ಅವ್ರು ಕೊಟ್ಟಿರೋಂತ ಗ್ಯಾರಂಟಿ ಕಾರ್ಡ್ ನಾನು ಮತ್ತೊಮ್ಮೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಸಿದ್ದರಾಮಣ್ಣ ಅವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರೋಂತ ಎಲ್ಲಾ ಶಾಸಕರವರಿಗೆ ಅಭಿನಂದನೆ ಸೂಚಿಸಕ್ ಇಷ್ಟಪಡ್ತೀನಿ. ಆ ಅಭಿನಂದನೆ ಹಿಂದೆ ಬಹಳ ಜವಾಬ್ದಾರಿ ಇದೆ ಅನ್ನೋದನ್ನು ಅವ್ರು ಮರೆಯಬಾರದು. ಯಾಕಂದ್ರೆ ಇವತ್ತು ಪ್ರತಿ ಮನೆಗೆ ಹೋಗಿ ಏನು ಗ್ಯಾರಂಟಿ ಕಾರ್ಡ್ ಅಲ್ಲಿ ಪ್ರತಿ ಮಹಿಳೆಗೆ 2000 ರೂಪಾಯಿ ಕೊಡ್ತೀನಿ ಅನ್ನೋದು, ಮಹಿಳೆಯರಿಗೆ ಮಕ್ಕಳಿಗೆ ಇವತ್ತು ಬಸ್ ಚಾರ್ಜ್ ನ ತಗೊಳ್ಳೋದಿಲ್ಲ, ಉಚಿತವಾಗಿ ಅವರಿಗೆ ಬಸ್ ಚಾರ್ಜ್ ನ ಮಾಡಿಕೊಡ್ತೀವಿ ಅನ್ನೋದಿರ್ಬೋದು. ಇಲ್ಲ ಏನು ಉದ್ಯೋಗ ಇಲ್ಲದೆ ಇರೋಂತ ಯುವಕರುಗಳಿಗೆ ಸ್ಟೆಪ್ ಫೋನ್ ಕೊಡ್ತೀವಿ ಅನ್ನೋದೊಂದು ಏನು ಅನೌನ್ಸ್ ಮಾಡಿರೋದಿರ್ಬೋದು. ಇಲ್ಲ ವಿದ್ಯುತ್ನ ಉಚಿತವಾಗಿ ನಾವು ಕೊಡ್ತೀವಿ, ಪ್ರತಿಯೊಂದು ಮನೆಗೂ 200 ಯೂನಿಟ್ ವರೆಗೂ ಉಚಿತವಾಗಿ ಕೊಡ್ತೀವಿ ಅನ್ನೋದನ್ನ ಏನು ಇವತ್ತು ಆಗಲೇ ಅವರು ಘೋಷಣೆ ಮಾಡಿರೋದಿರ್ಬೋದು. ಇವಕ್ಕೆಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಜನ ಒಂದು ಮನ ಹೊಂದಿ ಇವತ್ತು ಅವರಿಗೆ ಮತ ಹಚ್ಚನೆ ಮಾಡುವಂತ ಕೆಲಸನ ಮಾಡಿದ್ದಾರೆ. ಒಂದು ವರ್ಗದಲ್ಲಿ ಈ ಜವಾಬ್ದಾರಿ ಅವರಿಗೆ ಕಾಡ್ತಿದೆ ಅನ್ನೋದನ್ನ ದಯವಿಟ್ಟು ನಾನು ಈ ಮಾಧ್ಯಮ ಮುಖಾಂತರ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ.